ओम् बृहस्पते अतियदर्यो अर्हा आद्युमद्विभाति क्रतुमज्जनेषु यद्दीदयच्छप सर्त प्रजात तदस्मासु द्रविणम् देहि चित्रम् इन्द्रमरुत्व इह पाहि अपि वःसु तस्य तव प्रणीति तव शूरशर्मन्नाविभासन्ति यज्ञाः ಬ್ರಹ್ಮ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಸುಖಕರ ಕ್ಷೇಮಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ಕನ್ಯಾರಾಶಿ ಹೇಗಿದೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ ಮೊದಲಿಗೆ ರಾಶ್ಯಾಧಿಪತಿ ಬಗ್ಗೆ ಹೇಳೋದಾದರೆ ನಿಮ್ಮ ರಾಶಿಗೆ ಅಧಿಪತಿಯಾಗಿರತಕ್ಕಂಥ ಬುಧ ಪ್ರಸ್ತುತ ಕಾಲಮಾನದಲ್ಲಿ ಹನ್ನೆರಡನೇ ಮನೆಯಲ್ಲಿದ್ದರೂ ಕೂಡ ಹದಿನೇಳನೇ ತಾರೀಕು ರವಿ ಬದಲಾವಣೆ ಆಗೋದ್ರಿಂದ ಒಂದು ಪರಿವರ್ತನಾ ಆಯೋಗ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಅಪ್ಲೈ ಆಗುತ್ತೆ ಅಂದರೆ ಹದಿನೇಳನೇ ತಾರೀಕರೆಗೂ ಬುಧ ಬಲ ಇಲ್ಲ ಹನ್ನೆರಡನೇ ಮನೆಯಲ್ಲಿರ್ತಾರೆ ದ್ವಾದಶ ಭಾವೇ ವ್ಯಯಸ್ಥಾನೆ ಅಂತ ಹೇಳಿ ಯಾವಾಗ ಹನ್ನೆರಡನೇ ಮನೆಯಲ್ಲಿ ಬುಧ ಇರ್ತಾರೋ ಸ್ವಲ್ಪ ಸ್ಪೀಡ್ ಕಡಿಮೆ ಇರುತ್ತೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಚುರುಕ್ತನ ಕಡಿಮೆ ಇರುತ್ತೆ ಸೋಂಬೇರಿತನ ಜಾಸ್ತಿ ಆಗುತ್ತೆ ಅದೇ ಸೆಪ್ಟೆಂಬರ್ ಹದಿನೇಳು ಆದಮೇಲೆ ಏನಾಗುತ್ತೆ ಇಮ್ಮಿಡಿಯೇಟ್ ಆಗಿ ಅದು ಹಾಗೆ ಉಲ್ಟಾ ಆಗ್ಬಿಡುತ್ತೆ ಅಂದ್ರೆ ಇವೆಲ್ಲವೂ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಸ್ವಲ್ಪ ಸ್ಪೀಡ್ ಅಪ್ ಆಗ್ತೀರಾ ಕೆಲಸಗಳೆಲ್ಲ ಈಸಿಯಾಗಿ ಹಾಕೊಂತೂ ಹೋಗುತ್ತೆ ಕಾರಣ ಪರಿವರ್ತನಾ ಯೋಗ ಯಾರ ಮಧ್ಯೆ ಪರಿವರ್ತನಾ ಯೋಗ ಆಗ್ತಾ ಇದೆ ಅಂದ್ರೆ ಬುಧ ಪ್ಲಸ್ ಸೂರ್ಯ ಈಸ್ ಎಕ್ ಪರಿವರ್ತನಾ ಯೋಗ ಇಂಟರ್ಚೇಂಜ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಬುಧನ ಮನೆಯಲ್ಲಿ ಸೂರ್ಯ ಸೂರ್ಯನ ಮನೆಯಲ್ಲಿ ಬುಧ ಅಲ್ಲಿಗೇನಾಯ್ತು ಬುಧ ಸ್ವಕ್ಷೇತ್ರ ಉಚ್ಚ ಸ್ಥಾನೆ ಹಂಡ್ರೆಡ್ ಪರ್ಸೆಂಟ್ ಬಲಿಷ್ಠವಾಗಿರ್ತಾರೆ ಆ ಹಂಡ್ರೆಡ್ ಪರ್ಸೆಂಟ್ ಬಲಿಷ್ಠ ಎಷ್ಟು ಫಲ ಕೊಡುತ್ತೆ ಗೊತ್ತಾ ನೀವೇನಾದ್ರೂ ವ್ಯಾಪಾರಿಗಳಾಗಿದ್ರೆ ಖಂಡಿತವಾಗ್ಲೂ ಕನ್ಯಾರಾಶಿಯವರು ವ್ಯಾಪಾರಿಗಳಾಗಿದ್ರೆ ಉತ್ತಮವಾದ ಫಲ ಗುರುಬಲ ಇಲ್ಲ ಅಂತ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಪಂಚಮ ಶನಿ ದೂರ ಆಗಿದೆ ಅದ್ರ ಬಗ್ಗೆ ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿ ಯಾವುದು ನಮಗೆ ಬಲ ಇಲ್ಲವೋ ಅದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಕ್ಕಿಂತ ನಮ್ಗೆ ಯಾವ್ದು ದೋಷ ನಿವಾರಣೆ ಆಗಿದೆ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಒಳ್ಳೇದಲ್ವಾ ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಪಂಚಮಶನಿ ದೂರ ಆಗಿದೆ ಗುರುಬಲ ಇಲ್ಲ ಆದರೂ ಪರಿವರ್ತನಾ ಯೋಗದ ಎಫೆಕ್ಟು ನಿಮಗೆ ನಿಮ್ಮಕ್ಕೆ ಉದ್ಯೋಗದಲ್ಲೂ ಕೂಡ ಅಪ್ಲೈ ಆಗುತ್ತದು ಹೇಗೆ ಅಂತ ಹೇಳ್ತೀನಿ ನೋಡಿ ರಾಶಿಯಿಂದ ದಶಮ ಸ್ಥಾನವನ್ನು ನಾವು ಉದ್ಯೋಗ ಸ್ಥಾನ ಅಥವಾ ಕರ್ಮಸ್ಥಾನಾಧಿಪತಿ ಅಂತ ಹೇಳ್ತೀವಿ ಅದು ಕೂಡ ಬುಧಾನೆ ಹಾಗಾಗಿ ಹದಿನೇಳನೇ ತಾರೀಕು ನಂತರ ಏನಾದರೂ ಚೇಂಜಸ್ ಇದ್ದರೆ ನಿಮ್ಮ ಉದ್ಯೋಗದಲ್ಲಿ ಧಾರಾಳವಾಗಿ ಮಾಡ್ಬೋದು ಅಕಸ್ಮಾತ್ ಏನಾದರೂ ನಿಮಗೆ ಪ್ರಮೋಷನ್ ಸಿಗ್ಬೋದು ಅಥವಾ ಬೇರೆ ಹೊಸ ಉದ್ಯೋಗ ಪ್ರಯತ್ನ ಪಡ್ತೀರಾ ಸಫಲತೆ ಆಗ್ಬೋದು ಈ ತರಹದ ಹಲವಾರು ವಿದ್ಯಮಾನಗಳಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಕಾಣಬಹುದು ಕನ್ಯಾ ರಾಶಿಯವರಿಗೆ ಇನ್ನು ರಾಶಿಯಿಂದ ಹನ್ನೆರಡನೇ ಮನೆ ಅಧಿಪತಿ ಕೂಡ ಅದೇ ಸೂರ್ಯ ಬಂದು ಯಾವಾಗ ಪರಿವರ್ತನಾ ಯೋಗಕ್ಕೆ ಬರ್ತಾರೋ ಅವ್ರು ಸ್ವಕ್ಷೇತ್ರದಲ್ಲಿರ್ತಾರೆ ಹನ್ನೆರಡನೇ ಮನೆ ಆದರೂ ಕೂಡ ನಿಮ್ಮ ರಾಶಿಯಾಧಿಪತಿಗೆ ಮಿತ್ರನಾದ್ರಿಂದ ನಿಮ್ಮ ರಾಶಿಯಾಧಿಪತಿ ಸೂರ್ಯ ಒಟ್ಟಿಗೆ ಸೇರಿದ್ರೆ ಬುಧಾದಿತ್ಯ ಯೋಗ ಆಗೋದ್ರಿಂದ ಸೂರ್ಯನಿಂದನೂ ಯಾವುದೇ ತೊಂದರೆ ಇಲ್ಲ ಯಾವುದೇ ವ್ಯಯಭಾವ ಇಲ್ಲ ಅಂದ್ರೆ ವ್ಯಯ ನಿಮಗೆ ಆಗಲ್ಲ ನಷ್ಟ ಆಗಲ್ಲ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ರಾಶಿಯಿಂದ ಚತುರ್ಥ ಮತ್ತು ಸಪ್ತಮಾಧಿಪತಿ ಗುರು ಅಷ್ಟಮ ಸ್ಥಾನದಲ್ಲಿ ದೋಷಯುಕ್ತರಾಗಿದ್ದಾರೆ ಅಂದ್ರೆ ಗುರು ಬಲ ಇಲ್ಲ ಅನ್ನೋದು ಒಂದು ಕಡೆ ಗುರು ದೋಷಯುಕ್ತವಾಗಿ ಅಷ್ಟಮ ಸ್ಥಾನದಲ್ಲಿ ತರತಕ್ಕಂಥದ್ದು ಇನ್ನೊಂದು ಕಡೆ ಅವೇನಾಗುತ್ತೆ ಎಲ್ಲೋ ಒಂದು ಕಡೆ ಸಪ್ತಮ ಸ್ಥಾನ ಮತ್ತೆ ಚತುರ್ಥ ಸ್ಥಾನ ಸ್ವಲ್ಪ ವೀಕ್ ಆಗಿದೆ ಅದರಿಂದ ಏನಾಗುತ್ತೆ ನಾಲ್ಕನೇ ಮನೆ ಸುಖ ಸ್ಥಾನ ಸ್ವಲ್ಪ ಸುಖ ಕಡಿಮೆ ಆಗುತ್ತೆ ತಾಯಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಏಳನೇ ಮನೆ ಅಧಿಪತಿ ವಿಶೇಷವಾಗಿ ಎಂಟನೇ ಮನೆಯಲ್ಲಿದ್ದಾರೆ ಅದು ಕೂಡ ಯುಕ್ತವಾಗಿರೋದ್ರಿಂದ ರಾಹು ಈಗಾಗಲೇ ರೆಟ್ರೋಗ್ರೇಡ್ ಆಗ್ತಾ ಇದೆ ರೆಟ್ರೋಗ್ರೇಡಲ್ಲೇ ಯಾವಾಗಲೂ ಹೋಗ್ತಾ ಇರುತ್ತೆ ಟ್ರಾನ್ಸಿಟ್ ಆಗೋದು ಇನ್ನೊಂದು ಕೆಲವೇ ದಿನಗಳಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಹನ್ನೆರಡು ವಿಡಿಯೋಗೂ ಮಾಡ್ತೀನಿ ಕನ್ಯಾರಾಶಿಯವರೆಗೂ ಮಾಡ್ತೀನಿ ಆದರೆ ಏಳನೇ ಮನೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಕಳತ್ರ ಭಾವ ಅಂತ ಹೇಳ್ತೀವಿ ಹಾಗಾಗಿ ಎಲ್ಲೋ ಒಂದು ಕಡೆ ಏಳನೇ ಮನೆ ಅಫ್ಲಿಕ್ಟ್ ಆಗಿದೆ ಹಾಗಾಗಿ ನಿಮಗೆ ಗುರು ಬಲ ಅನ್ನುವಂಥದ್ದಿಲ್ಲ ಗುರು ದೋಷಯುಕ್ತವಾಗೂ ಸಪ್ತಮ ಮತ್ತು ಚತುರ್ಥ ಭಾವ ವೀಕ್ ಆಗಿದೆ ಹಾಗಾಗಿ ಗುರುಗಳನ್ನು ಆರಾಧನೆ ಮಾಡಿ ಸಾಧ್ಯವಾದಷ್ಟು ನೀವು ಒಂದ್ ಸ್ವಲ್ಪ ಗುರು ದರ್ಶನವನ್ನು ಮಾಡುವಂಥದ್ದು ಒಳ್ಳೆಯದು ಪ್ರತಿ ಗುರುವಾರ ಯಾವುದಾದ್ರೂ ಒಂದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸೆಪ್ಟೆಂಬರ್ ತಿಂಗಳ ಪೂರ್ತಿ ಕೂಡ ಖಂಡಿತವಾಗಲೂ ನಿಮಗೆ ಶುಭಪ್ರದ ಒಳ್ಳೆಯ ಅಭಿವೃದ್ಧಿ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಸರಿ ಅಲ್ಲಿಗಾಯ್ತು ನಿಮಗೆ ಇನ್ನ ಶನಿ ಬಗ್ಗೆ ಹೇಳೋದಾದ್ರೆ ಪಂಚಮ ಶನಿ ದೋಷ ಅನ್ನುವಂಥದ್ದು ನಿವೃತ್ತಿ ಆಗಿದೆ ಆದರೂ ಶನಿ ಆರನೇ ಮನೆಯಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುವಂತ ಸಾಧ್ಯತೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಯೂರಿನರಿ ಇನ್ಫೆಕ್ಷನ್ಸ್ ಆಗೋದು ಆಮೇಲೆ ಸ್ವಲ್ಪ ಮೋಷನ್ ಇಶ್ಯೂಸ್ ಆಗುವಂಥದ್ದು ಸ್ವಲ್ಪ ಕಷ್ಟಪಡ್ತೀರಾ ನೀವು ನಿಮ್ಮ ದೈನಂದಿನ ನಿತ್ಯ ಕರ್ಮಗಳಿಗೆ ಸ್ವಲ್ಪ ಕಷ್ಟಪಡ್ತೀರಾ ಆ ಥರ ಆಗದೇ ಇದ್ದಾಗೆ ಒಳ್ಳೆ ಆರೋಗ್ಯವಾದಂಥ ಆಹಾರವನ್ನು ಸೇವಿಸುವಂಥ ಪದ್ಧತಿ ಇಟ್ಕೊಳ್ಳಿ ಒಳ್ಳೆ ಎಕ್ಸಸೈಸು ವಾಕಿಂಗ್ ಇನ್ನೊಂದು ಮತ್ತೊಂದು ನಿಮ್ಮ ಆರೋಗ್ಯಕ್ಕೆ ಏನು ಬೇಕೋ ಅದು ನೀವು ಮಾಡ್ಕೊಳ್ಳಿ ಯಾಕೆಂದರೆ ನಾನು ಹೇಳಿ ನೀವು ತೊಗೊಳೋದಲ್ಲ ಡಿಸಿಷನ್ ನಿಮಗೆ ಅದು ಬರಬೇಕು ಯಾಕಂದರೆ ಆರನೇ ಮನೇಲಿ ಶನಿ ಇದ್ದಾಗ ಆರೋಗ್ಯದ ಮೇಲೆ ಅಪ್ಲೈ ಆಗುತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಋಣ ರೋಗ ಶತ್ರು ಸ್ಥಾನ ನಾ ಮೂರಕ್ಕೂ ಅಧಿಪತಿ ಆದಂಥದ್ದು ಷಷ್ಟ ಭಾವ ಅದಕ್ ಅಧಿಪತಿ ಅಂತ ಶನಿ ಷಷ್ಠ ಭಾವದಲ್ಲೇ ಇದ್ದಾರೆ ಏನೇ ಆದರೂ ಕೂಡ ಅದ್ರ ಎಫೆಕ್ಟ್ ಆಗುತ್ತೆ ತ್ರಿಕೋಣಾಶ್ಚ ಅಧಿಪತಿಗಳು ಚೆನ್ನಾಗೇ ಇರ್ತಾರೆ ಯಾವತ್ತೂ ಒಳ್ಳೇದೇ ಮಾಡ್ತಾರೆ ಬಟ್ ಯಾವುದಕ್ಕೂ ನಾವು ಪ್ರಿಕಾಷನ್ ತಗೊಳ್ಳೋದು ಪ್ರಿವೆನ್ಷನ್ ಇಸ್ ನಥಿಂಗ್ ಬಟ್ ಕ್ಯೂರ್ ಅಂತ ಹೇಳ್ತೀವಲ್ಲ ಹಾಗೆ ಪ್ರಿವೆನ್ಷನ್ ತಗೊಳ್ಳಂಥದ್ದು ಖಂಡಿತ ಒಳ್ಳೆಯದು ಇನ್ನು ರಾಶಿಯಿಂದ ತೃತೀಯ ಭಾವ ಮತ್ತು ಅಷ್ಟಮ ಭಾವ ಅಧಿಪತಿಯಾಗಿರ್ತಕ್ಕಂಥ ಕುಜ ನಿಮ್ಮ ರಾಶಿಯಲ್ಲಿ ಇರ್ತಾರೆ ಹನ್ನೆರಡು ರಾಶಿಗಳಿಗೂ ಕುಜನಿಂದ ಸಮಸ್ಯೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆದರೆ ಕನ್ಯಾ ರಾಶಿಯವರು ಮಾತ್ರ ಇಲ್ಲ ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಕುಜನಿಗೆ ಆಶ್ರಯ ಕೊಟ್ಟಿದ್ದೀರಾ ಆದರೂ ಕುಜ ದೋಷ ಅನ್ನುವಂಥದ್ದು ನಿಮಗಿದೆ ನಿಮ್ಮ ಮನೆಯಲ್ಲೇ ಕುಜ ಇದ್ದಾರೆ ಕುಜ ದೋಷ ಅನ್ನುವಂಥದ್ದು ನಿಮಗಿದೆ ಸ್ವಲ್ಪ ಕೋಪ ಉಗ್ರತ್ವ ಬೇಗ ಬೇಗ ಸಿಟ್ಟು ಬರೋದು ಬೇಗ ಬೇಗ ಜಗಳ ಆಡಬೇಕು ಅನ್ನುವಂಥದ್ದು ಸುಮ್ಮನೆ ಮಾತಾಡ್ಬಿಡೋದು ಮಾತಿನಿಂದ ಸ್ವಲ್ಪ ಬೇಸರ ಆಗೋದು ಥರ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ನೀವೇ ಬ್ಯಾಲೆನ್ಸ್ ಮಾಡ್ಬೋದು ಅದಕ್ಕೆ ಯಾವುದೂ ಪರಿಹಾರ ಬೇಕಾಗಿಲ್ಲ ಕನ್ಯಾ ರಾಶಿಯವರು ನಾನು ಹೇಳಿದ ಒಂದೇ ಪರಿಹಾರ ಗುರು ದರ್ಶನ ಮಾಡಿ ಪ್ರತಿ ಗುರುವಾರ ಗುರುಗಳ ದರ್ಶನ ಮಾಡಿ ಇನ್ನು ಶುಕ್ರ ದ್ವಿತೀಯ ಮತ್ತು ಭಾಗ್ಯಾಧಿಪತಿ ನೋಡಿ ನಿಮ್ಮ ಕುಟುಂಬ ಧನ ವಾಕು ವಿದ್ಯೆ ಹಾಗೂ ನಿಮ್ಮ ಭಾಗ್ಯಕ್ಕೆ ಈ ಐದಕ್ಕೂ ಅಧಿಪತಿ ಅಂತ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿದ್ದಾರೆ ಎಷ್ಟು ಫಲ ಗೊತ್ತಾ ಎಂಥ ಅದ್ಭುತ ಫಲ ನಾನು ಹೇಳ್ತೀನಿ ನೋಡಿ ಒಂದು ಶ್ಲೋಕಯುಕ್ತವಾಗಿ ಗ್ರಂಥದಲ್ಲಿ ಬರುವಂಥದ್ದು ನಾನು ನಿಮಗೆ ತಿಳಿಸ್ತೀನಿ ಸರ್ವಾಭೀಷ್ಟಾಗಮೋ ಜ್ಯೇಷ್ಠ ಭ್ರಾತ್ರ ಜಾತಾಹ ನಿಜಾತ್ಮಜಾಹ ವಾಮಕರ್ಣೋರ್ಥ ಲಾಭಶ್ಚಾ ಚಿಂತ್ಯಾಹ ಏಕಾದಶೇನತೆ ಲಾಭಸ್ಥಾನೇನ ಲಗ್ನಾ ದಖಿಲ ಧನ ಚಯ ಪ್ರಾಪ್ತಿ ಸರ್ವೇ ಎಷ್ಟು ಅದ್ಭುತವಾಗಿ ವರ್ಣನೆ ಕೊಡುತ್ತೆ ಅಂತಂದರೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಇದ್ದಾಗ ಏನಾಗುತ್ತೆ ಅಂತಂದರೆ ತುಂಬ ವಿಚಾರವಾಗಿ ನೀವು ನೋಡಬೇಕು ಶುಕ್ರನು ರಾಶಿಯಿಂದ ಗೋಚಾರದಲ್ಲಿ ಹನ್ನೊಂದನೇ ಮನೆಯಲ್ಲಿದ್ದಾಗ ಸ್ತ್ರೀ ಮೂಲದಿಂದ ಧನ ಸಂಪತ್ತು ಸ್ತ್ರೀಯರಿಗೆ ಪುರುಷ ಮೂಲದಿಂದ ಧನ ಸಂಪತ್ತು ಸಂತಾನ ಪ್ರಾಪ್ತಿ ಸಂತಾನಕ್ಕೂ ಅನುಕೂಲ ಮತ್ತೆ ಗೋಚಾರದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥದ್ದು ಭೋಗವು ನಿಮಗೆ ಹೆಚ್ಚಾಗುತ್ತದೆ ಸಣ್ಣ ಮಿತ್ರರನ್ನು ಹೊಂದುವಿರಿ ಅಂದರೆ ಒಳ್ಳೆಯ ಮಿತ್ರರು ಫ್ರೆಂಡ್ಸ್ ನಿಮಗೆ ತುಂಬಾ ಚೆನ್ನಾಗಿ ಸೆಟ್ ಆಗ್ತಾರೆ ನೀಚಾದಿ ದೋಷಯುಕ್ತ ಪರಿಹಾರಗಳಾಗುತ್ತೆ ಅಂದರೆ ನೀಚಾದಿ ದೋಷಗಳೇನಾದರೂ ಇದ್ರೆ ಅದು ಪರಿಹಾರಗಳಾಗತ್ತೆ ಆಮೇಲೆ ಸ್ವಲ್ಪ ಕೆಟ್ಟ ಅಭ್ಯಾಸಗಳು ಕಲಿಯುವಂಥ ಸಾಧ್ಯತೆಗಳು ಇದೆ ಶುಕ್ರ ಲಾಭಸ್ಥಾನದಿದ್ದರೆ ಎಲ್ಲ ಒಳ್ಳೆಯದೇ ಅಂತಲ್ಲ ಕೆಟ್ಟ ಅಭ್ಯಾಸ ಕಲಿಯುವಂಥ ಸಾಧ್ಯತೆ ಇದೆ ಈ ಸಂಗೀತ ಸಾಹಿತ್ಯ ಭರತನಾಟ್ಯ ಅಥವಾ ನಮ್ಮ ನೃತ್ಯ ಕಲೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ಕಲೆಯಲ್ಲಿ ಯಾರಾದರೂ ಇದ್ದರೆ ಕ್ರೀಡೆಗಳಲ್ಲಿ ಯಾರಾದರೂ ಇದ್ದರೆ ಅಂಥವ್ರಿಗೆ ತುಂಬ ಅಭಿವೃದ್ಧಿ ಅಥ್ಲೆಟಿಕ್ಸು ಮಾಡುವಂಥವ್ರು ಅಥವಾ ಗೇಮ್ಸಲ್ಲಿ ತಮ್ಮ ಜೀವನವನ್ನು ಹೊಂದಿಕೊಂಡಿರ್ತಕ್ಕಂಥವ್ರಿಗೆಲ್ಲ ಭಾಳ ಚೆನ್ನಾಗಿರುತ್ತೆ ತನ್ಮೂಲಕ ಧನ ಲಾಭ ಪ್ರಾಪ್ತಿ ಮತ್ತೆ ಲಿಕ್ವಿಡ್ ನೀರಿಂದ ಹಾಲಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸಿಂದ ವಸ್ತುಗಳಿಂದ ವಸ್ತ್ರಗಳಿಂದ ಹೂಗಳಿಂದ ಹಣ್ಣುಗಳಿಂದ ಈ ಥರದ್ದು ಕೆಲಸ ಮಾಡುವಂಥ ವ್ಯಾಪಾರಿಗಳಿಗೆಲ್ಲರಿಗೂ ಕೂಡ ಅಭಿವೃದ್ಧಿ ಅದಕ್ಕೊಂದು ಶ್ಲೋಕನೇ ಬರುತ್ತೆ ಧನಾಢ್ಯ ಮಿತಂಗಾನಾತರಂ ಅನೇಕ ಸೌಖ್ಯಂ ಭವೇತ್ ಅಂದರೆ ಧನದಿಂದ ನಿಮಗೆ ಅದ್ಭುತವಾದಂಥ ಯೋಗ ಪ್ರಾಪ್ತಿಯಾಗುತ್ತೆ ಅದರಿಂದ ಅನೇಕ ಸೌಖ್ಯವು ನಿಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳುವುದು ಅಷ್ಟು ಚೆನ್ನಾಗಿದೆ ಶುಕ್ರ ನಿಮಗೆ ಎಲ್ಲವೂ ಅಭಿವೃದ್ಧಿಯನ್ನು ಕೊಡ್ತಾರೆ ಮೇಲಾಗಿ ಹೇಗಿದೆ ಕನ್ಯಾ ರಾಶಿಯವರಿಗೆ ಜನರಲೈಸ್ ಆಗಿ ನೋಡೋದಾದ್ರೆ ಶುಭದಾಯಕ ಷೇರು ವ್ಯವಹಾರದಲ್ಲಿ ಹಣದ ಹೂಡಿಕೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಅಂದರೆ ನಿಧಾನವಾಗಿ ಚಿಂತನೆ ಮಾಡಿ ಮಾಡಿ ನಿಮ್ಮ ಬುದ್ಧಿ ಹಾಗೂ ಕಷ್ಟ ಶ್ರಮದಿಂದ ಜಯಪ್ರಾಪ್ತಿಯಾಗುತ್ತೆ ಸಹೋದರರ ಮಧ್ಯೆ ಇರತಕ್ಕಂಥ ಮನಸ್ತಾಪಗಳು ದೂರ ಆಗುತ್ತೆ ಉದಾರ ಮನಸ್ಸು ನಿಮ್ಮದಾಗುತ್ತೆ ದೇವಾಲಯ ದರ್ಶನ ಹಾಗೂ ಪ್ರಯಾಣ ಹೆಚ್ಚಾಗಿರುತ್ತೆ ಬಂಗಾರ ಹಾಗೂ ಲೋಹಗಳ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದ ಫಲ ಎಲ್ಲರೂ ಇಷ್ಟಪಡುವಂತಹ ಸ್ವಭಾವ ನೀವಾಗ್ತೀರಾ ಶಿಕ್ಷಕರಿಗೆ ಉತ್ತಮ ಮಾಸ ಭೂಮಿಯ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು ಕಾರಣ ಕುಜ ಚೆನ್ನಾಗಿಲ್ಲ ಎಚ್ಚರವಹಿಸಿ ಭೂಮಿ ವ್ಯವಹಾರದಲ್ಲಿ ಅಲ್ಪ ಪ್ರಗತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಅಧಿಕ ಧನ ಲಾಭ ಮತ್ತು ದೇವಾಲಯ ದರ್ಶನ ಮಾಡೋದರಿಂದ ನಿಮಗಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ಸ್ ದೂರ ಆಗುತ್ತೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಮಾಸ ಶುಭ ಮಾಸ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ರಾಜಕೀಯ ವ್ಯಕ್ತಿಗಳಿಗೆ ಶುಭ ಮಾಸ ಸರ್ಕಾರಿ ಕೆಲಸಗಳಲ್ಲಿ ಕಾಂಟ್ರಾಕ್ಟ್ ಮಾಡುವಂಥವ್ರಿಗೆ ಮಾತ್ರ ಶುಭವಲ್ಲ ಕಾರಣ ಕಾಂಟ್ರಾಕ್ಟ್ ಕೂಡ ಸೇರಿರತಕ್ಕಂಥದ್ದು ಕುಜನ ಮೇಲೆ ಅದೃಷ್ಟದ ಮಾಸ ನಿಮಗಾಗ್ಬೋದು ಆದರೆ ನೀವು ದೇವರ ದರ್ಶನ ಮಾಡೋದು ಅಂದರೆ ಪ್ರತಿ ಗುರುವಾರ ದರ್ಶನ ಮಾಡೋದು ಮರಿಬೇಡಿ ಸ್ವಲ್ಪ ಸಮಸ್ಯೆಗಳು ನೆಗೆಟಿವ್ ಏನಿದೆ ಅಂತಂದ್ರೆ ಆ ಕುಟುಂಬ ಸಮೇತವಾಗಿ ಪ್ರಯಾಣ ಮಾಡ್ತೀರ ಪ್ರಯಾಣದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲಗಳಾಗ್ಬೋದು ವಾಹನ ಚಾಲನೆಯಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು ಅದಲ್ಲದೆ ಆ ವಿಶೇಷವಾದಂತೇನು ಬಂದ್ರೆ ಆಕಸ್ಮಿಕ ಕೋಪ ಹೆಚ್ಚಾಗತ್ತೆ ನಾಲಿಗೆ ಸಮಸ್ಯೆ ಅಂದ್ರೆ ನಿಮಗೆ ನಾಲಿಗೆ ಹಲ್ಲು ಅಥವಾ ಇ ಎನ್ ಟಿ ಅಂತ ಏನು ಹೇಳ್ತೀವಿ ಆ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯ ಇರುತ್ತೆ ಹುಷಾರಾಗಿರಿ ಕಲಹಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ನಿಮ್ಮ ಮಾತಿನಿಂದ ಆಗಲೇ ನಾನು ಹೇಳಿದೆ ಮಾತು ಮಾತ್ರ ಸ್ವಲ್ಪ ಹುಷಾರಾಗಿರಿ ಆರ್ಥಿಕ ಪುಷ್ಟಿ ನಿಮಗಿರುತ್ತೆ ಧೈರ್ಯವನ್ನು ಭಗವಂತ ಕೊಡ್ತಾನೆ ಓವರ್ ಆಲ್ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲ ಅಂತ ದುಃಖ ಪಡಬೇಡಿ ಶನಿ ದೋಷ ಪರಿಹಾರ ಆಗಿದೆ ಅಂತ ಸಂತೋಷ ಪಡಿ ಇರುವಂಥದ್ದೇನಪ್ಪ ಅಂದರೆ ಗುರು ರಾಹು ಎಂಟನೇ ಮನೇಲಿರ್ತಕ್ಕಂಥದ್ದು ನಿಮಗೆ ಸ್ವಲ್ಪ ದೋಷಯುಕ್ತವಾಗಿರೋದ್ರಿಂದ ಅದಕ್ಕೊಂದು ಸಣ್ಣ ಸಾಧಾರಣ ಸರಳ ಪರಿಹಾರ ಪ್ರತಿ ಗುರುವಾರ ರಾಯರ ದರ್ಶನ ಅಥವಾ ಸಾಯಿಬಾಬ ದರ್ಶನ ಅಥವಾ ದತ್ತಾತ್ರೇಯರ ದರ್ಶನ ಅಥವಾ ಶಂಕರಾಚಾರ್ಯ ದರ್ಶನ ತ್ರಯರ ದರ್ಶನ ಈ ಯಾರ ದರ್ಶನ ಮಾಡಿದ್ರು ಕೂಡ ನಿಮಗೆ ಖಂಡಿತ ಉತ್ತಮವಾದ ಫಲ ಸಿಗುತ್ತೆ ಕನ್ಯಾ ರಾಶಿಯವರು ಭಯ ಪಡಬೇಕಾಗಿಲ್ಲ ಸಂತೋಷವಾಗಿರಿ ಒಳ್ಳೆಯದಾಗತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು